ದಯವಿಟ್ಟು ಅವರೆಲ್ಲ ಇಲ್ಲಿ ಬಂದು ಸಿನಿಮಾ ನೋಡ್ಬಿಟ್ರೆ ಒಂದು 100 ಕೇಸ್ ಅಲ್ಲಿ ಒಂದು 75 ಕೇಸ್ ಕಡಿಮೆ ಆಗಬಹುದು, ಒಪ್ಕೊಳ್ಳೋ ಮನಸ್ಥಿತಿ ಇದ್ರೆ. ಹೌದು ಸರ್, ಹೌದು. ಅದಕ್ಕೆ ನೋಡಿ ನಾವು ಈಗ ಆಮೇಲೆ ಇನ್ನೊಂದೇನಂದ್ರೆ, ಸಾಮಾನ್ಯವಾಗಿ ಪ್ರತಿಯೊಬ್ಬ ನಿರ್ದೇಶಕನಿಗೂ ನಾನು ಗೆಲ್ಲಬೇಕು ಅನ್ನೋ ಆಸೆ ಇರುತ್ತೆ, ನಟನಾಗಿ ಆಗಿರ್ಬೋದು ನಿರ್ದೇಶಕನಾಗಿ ಆಗಿರ್ಬೋದು. ಇಲ್ಲಿ ನಾವು ಗೆಲ್ತೀವಿ ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿಲ್ಲ ಸಿನಿಮಾನ, ಒಂದು ಒಳ್ಳೆ ವಿಷಯವನ್ನ ಸಮಾಜಕ್ಕೆ ಕೊಡ್ತೀವಿ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ನಾವು ಸಿನಿಮಾ ಮಾಡಿದೀವಿ. ಗೆಲ್ಲಲೇಬೇಕು ಅಂದ್ರೆ ಈಗ ಗೆಲ್ಲೋ ಪ್ಯಾಟರ್ನ್ ಬೇರೆ ಇದೆ. ಒಂದು ಒಂದು ನೀವು ಒಂದ್ ನಿಮಿಷಕ್ಕೆ 100 ಶಾಟ್ ಟಕ 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 ಅಂತ ಕಟ್ ಮಾಡಬೇಕು, ಒಂದ್ 4 ಫೈಟ್ ಆಗ್ಬೇಕು, ಒಂದ್ 4 ಸಾಂಗ್ ಇರಬೇಕು. ಆ ಸಿನಿಮಾ ಮೇಕಿಂಗ್ ಬೇರೆ ಇದೆ. KGF ರೇಂಜಿಗೆ ಸಿನಿಮಾ ಮಾಡಬೇಕು, ಗೆಲ್ಲಬೇಕು ಅಂದ್ರೆ ಇವತ್ತು ಈ ಪ್ಯಾಟರ್ನ್ ನ ಬಿಟ್ಟು ಸಿನಿಮಾ ಮಾಡಕ್ ಹೊರಟಿದ್ದೀನಿ ಅಂದ್ರೆ ಇಲ್ಲಿ ನಾನು ಗೆಲ್ಲಬೇಕು ಅಂತ ಸಿನಿಮಾ ಮಾಡ್ತಾ ಇಲ್ಲ. ಇಂಥ ಕಂಟೆಂಟ್ ನ ನಮ್ಮ ಕನ್ನಡ ಜನಗಳಿಗೆ ಮುಟ್ಟಿಸ್ಬೇಕು. 350 ಸಿನಿಮಾ ನಮ್ ಕಣ್ಣಾಗ 350-400 ಸಿನಿಮಾ ಎಲ್ಲರೂ ಗೆಲ್ಲಬೇಕು ಅಂತಾನೆ ಸಿನಿಮಾ ಮಾಡ್ತಾರೆ, ಆದ್ರೆ ಗೆಲ್ಲೋರು 4 ಜನ ಅಲ್ವಾ ಸರ್? ಎಲ್ಲರೂ ಸಾಂಗ್ ಇಡ್ತಾರೆ, ಎಲ್ಲರೂ ಫೈಟ್ ಇಡ್ತಾರೆ, ಎಲ್ಲರೂ ಒಳ್ಳೊಳ್ಳೆ ಯೂನಿಟ್ ಇಟ್ಕೊಂಡು ಸಖತ್ತಾಗಿ ಶೂಟಿಂಗ್ ಮಾಡ್ತಾರೆ, 300-200 ದಿನ ಶೂಟಿಂಗ್ ಮಾಡ್ತಾರೆ. ದೊಡ್ಡ ದೊಡ್ಡ ಸಿನಿಮಾಗಳೇ ಮಲಗ್ಬಿಟ್ಟಿದೆ. ಇಂಥ ಸಂದರ್ಭದಲ್ಲಿ ನಾವೇನು ಯೋಚನೆ ಮಾಡಬೇಕು? ಒಳ್ಳೆ ಕಂಟೆಂಟ್ ಏನಾದರೂ ಜನಗಳಿಗೆ ತಲುಪಿಸುವಂತ ಒಂದು ಯೋಚನೆ ಮಾಡಬೇಕು ಅಂತೇಳಿ ಸಿನಿಮಾ ಮಾಡಿದೀವಿ ಸರ್. ನಾವು ಈ ಸಿನಿಮಾದಲ್ಲಿ ಅಡಿಬರಹನ ಬರೆದು ಬಿಟ್ಟಿದ್ದೀನಿ ಕೆಳಗಡೆ. ಈ ಸಿನಿಮಾ ಕೇವಲ ದಂಪತಿಗಳಿಗೆ ಮಾತ್ರ. ಸ್ಟೂಡೆಂಟ್ಸ್ ನೀವು ಬರಲಿಲ್ಲ ಅಂದ್ರೆ ಪರವಾಗಿಲ್ಲ, ಲವ್ ಮಾಡಿ ನಿಮ್ಗೇನಾದ್ರೂ ಎಕ್ಸ್ಪೀರಿಯನ್ಸ್ ಇದ್ರೆ, ಲವ್ ಮಾಡಿ ಪಾಸ್ ಆಗಿರ್ಬೋದು ಅಥವಾ ಫೇಲ್ ಆಗಿರ್ಬೋದು, ನೀವು ಸಿನಿಮಾ ನೋಡಿ, ನಿಮ್ಗೆ ಏನಾದ್ರೂ ಸಿನಿಮಾ ಸ್ವಲ್ಪ ರುಚಿ ಅನ್ಸುತ್ತೆ. ನಿಮ್ಗೆ ಪ್ರೀತಿನೇ ಮಾಡಿಲ್ಲ ಅಂದ್ರೆ ದಯವಿಟ್ಟು ನೀವು ಸಿನಿಮಾ ನೋಡಬೇಡಿ, ನಿಮ್ಗೆ ಸಿನಿಮಾ ಬೋರ್ ಆಗ್ಬಿಡ್ತದೆ, ನೀವು ಆಮೇಲೆ ಸಿನಿಮಾದಲ್ಲಿ ಅರ್ಧಕ್ಕೆ ಎದ್ದು ಹೋಗ್ಬಿಡ್ತೀರಾ. ಯಾಕಂದ್ರೆ ಅದರ ಅನುಭವಗಳು ನಿಮ್ಗಿಲ್ಲ. ಸಾಂಸಾರಿಕ ಜೀವನದ ಅನುಭವಗಳು ಯಾರಿಗಿದೆ ಅವ್ರಿಗಷ್ಟೇ ಈ ಸಿನಿಮಾ ರುಚಿಸುತ್ತೆ. 2 ಗಂಟೆ ಕೂರ್ಬೇಕು ಅಂದ್ರೆ ಆ ಅನುಭವ ಬೇಕು. ನಿಮ್ಗ ಒಂದೇನೋ ಒಂದ್ ಸನ್ನಿವೇಶ ನೋಡ್ತೀರಿ, ಆ ಪರದ ಮೇಲೆ ಸನ್ನಿವೇಶ ನೋಡಿದಾಗ ನೀವು ಅದನ್ನ ಅನುಭವಿಸಿದ್ರೆ ನಿಮ್ಗದು ಆಪ್ಟ್ ಆಗುತ್ತೆ. ನಿಮ್ಗದ್ರ ಅನುಭವನೇ ಇಲ್ಲ ಅಂದಾಗ ನೀವು ಅದನ್ನ ಫೀಲ್ ಮಾಡೋದಕ್ಕಾಗಲ್ಲ. ಆತರ ಕಂಟೆಂಟ್. ಹಾಗಾಗಿ ನಾವು ಒಟ್ಟಾರೆ ಕರ್ನಾಟಕಕ್ಕೆ ನಾನೇನು ಹೇಳಲಿಕ್ಕೆ ಬಯಸ್ತೀನಿ, ಪ್ರೀತಿ ಮಾಡಿ, ಗೆದ್ದಿರ್ಬೋದು ಅಥವಾ ಸೋತಿರ್ಬೋದು, ಮದುವೆ ಆಗಿರ್ಬೋದು ಮದುವೆ ಆಗಿರೋಂತ ಅಂಥವ್ರು ಮಾತ್ರ ಸಿನಿಮಾ ನೋಡಿ. ಪ್ರೀತಿ ಬಗ್ಗೆ ಅನುಭವನೇ ಇಲ್ದಿರೋಂಥವ್ರು, ಇನ್ನೂ ಪ್ರೀತಿ ಮಾಡಿದಿರೋಂಥ ಮಕ್ಳು ಮರಿ, ನೀವೆಲ್ಲ ಸಿನಿಮಾ ನೋಡ್ರೆ ನಿಮ್ಗೇನು ಅರ್ಥ ಆಗಲ್ಲ. ನೀವೆಲ್ಲ ಪಾಪ ನೋಡಿ, ನೀವು ಟಿಕೆಟ್ ದುಡ್ಡು ವೇಸ್ಟ್ ಮಾಡ್ಕೊಬೇಡಿ, ಆಮೇಲೆ ನೀವು ಒಳಗಡೆ ಬಂದು ನಮ್ಮನ್ನು ಬೈಬೇಡಿ, ಸಿನಿಮಾ ಚೆನ್ನಾಗಿಲ್ಲ ಅಂತ ನಮ್ಮನ್ನು ಬೈಬೇಡಿ. ಹೌದು ಸರ್, ಹೌದು ಸರ್, ಹೌದು ಸರ್. ಸರ್ ಇದು ಮಧ್ಯಮ ವರ್ಗದಲ್ಲಿ ಬರುವಂತ ಸಮಸ್ಯೆಗಳ ಒಂದು ಆಯಾಮಗಳೇ ಬೇರೆ, ತಳವರ್ಗದಲ್ಲಿ ಬರುವಂತ ಸಮಸ್ಯೆಗಳ ಆಯಾಮ ಬೇರೆ, ಮತ್ತು ಉನ್ನತ ವರ್ಗದಲ್ಲಿ ಬರುವಂತ ಸಮಸ್ಯೆಗಳೇ ಬೇರೆ. ಈಗ ನಾವು ಆಯ್ಕೆ ಮಾಡಿಕೊಂಡಿರೋ ಚಿತ್ರ ನೀವು ಪರದೆ ಮೇಲೆ ನೋಡಿದಾಗ ಸ್ವಲ್ಪ ಉನ್ನತ ವರ್ಗಕ್ಕೆ ಹತ್ತತ್ರವಾಗಿದೆ ಅಂತ ಅನ್ಸುತ್ತೆ. ಅಪ್ಪರ್ ಮಿಡಲ್ ಕ್ಲಾಸ್ ಅವ್ರಿಗೆ ನಾವು ಕತೆ ಮಾಡಿದ್ದೀವಿ, ಅವ್ರಿಗೆ ಕತೆ ಹೇಳಿದೀವಿ ಸರ್. ಬಡವ್ರ ಹೆಂಗೋ ಹೊಡ್ಕೊಂಡು ಪಡ್ಕೊಂಡು ಏನೋ ಕಿತ್ಲಾಡ್ಕೊಂಡು ಮತ್ತೆ ಒಂದಾಗ್ಬಿಡ್ತಾರೆ ಸರ್ ಅಲ್ವಾ ಸರ್? ಯಾಕೆಂದ್ರೆ ಅವ್ರಿಗೆ ಬದುಕು ಅನಿವಾರ್ಯ ಆಗಿರುತ್ತೆ. ಸರ್ ಪ್ಯೂರ್ಲಿ ಅರೇಂಜ್ ಮ್ಯಾರೇಜ್. ಹೌದು, ನೀವು ನೋಡ್ಬೋದು ಸರ್. ಏನಾದ್ರು ಕೇಳಿ, ನಿಮ್ಗೆ ಏನಾದ್ರು ಇದ್ರೆ ಸರ್. ಸೆನ್ಸರ್ಗೆ ಅಪ್ಲೈ ಮಾಡಿದೀವಿ, ಇನ್ನೂ ಸರ್ಟಿಫಿಕೇಟ್ ಬಂದಿಲ್ಲ ಸರ್. ಹೌದು ಸರ್. ಸರ್ ಅರೇಂಜ್ ಮ್ಯಾರೇಜ್ ಅವರು ಸಿನಿಮಾ ಕಂಪಲ್ಸರಿ ನೋಡ್ಲೇಬೇಕು ಇದನ್ನ. ಸಿನಿಮಾದಲ್ಲಿ ಬರ್ತೀವಿ, ಗೆಲ್ತೀವಿ, ದುಡ್ಡು ಮಾಡ್ತೀವಿ ಅನ್ನೋದು ಹೊರಟೋಯ್ತು. ನಾವಂತೂ ಆ ಮೂಟ್ಯದ ಒಳಗಡೆ ಇಲ್ಲ, ನಾವು ಆ ಮೂಟ್ಯದಿಂದ ಹೊರಗಡೆ ಬಂದಿದೀವಿ. ಹೊರಗಡೆ ಬಂದು ಸಿನಿಮಾ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಅದರಿಂದ ಒಂದೇನೋ ಒಳ್ಳೆ ಹಿತಾಸಕ್ತಿ ನಮಗಿದೆ, ಆ ಒಂದು ಕಾರಣಕ್ಕೆ ಸಿನಿಮಾ ಮಾಡಿದೀವಿ ಸರ್. ಒಂದು 10 ಕುಟುಂಬ ಒಂದಾಗ್ಬಿಟ್ರೆ ಸಾಕು ಸರ್. ನಮ್ಗೆ ಸರ್ ಬ್ಯಾಂಕ್ ಬ್ಯಾಲೆನ್ಸ್, ನೀವು ಪರದೆ ಮೇಲೆ ನೋಡಿದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ನ ಬ್ಯಾಲೆನ್ಸ್ ಮಾಡೋ ತರದಲ್ಲೇ ಸಿನಿಮಾ ಮಾಡ್ಕೊಂಡಿದೀವಿ. ಅಲ್ಲ ಅಲ್ಲ, ನಾವ್ ಹಾಕಿರೋ ಬಂಡವಾಳ ವಾಪಸ್ ಬರೋದಕ್ಕೆ ಎಷ್ಟು ಬೇಕು ಅಷ್ಟು ಮಾಡಿದೀವಿ. ಈಗ ಆಲ್ರೆಡಿ ಸೇಫ್ ಅಲ್ಲಿ ಇದಾರೆ ಅವರು, ಬಿಫೋರ್ ರಿಲೀಸಿಂಗ್ ಸೇಫ್ ಅಲ್ಲಿ ಇದಾರೆ. ಇಲ್ಲ ಸರ್, ಅದ್ರ ಬಗ್ಗೆ ಇನ್ನ ಏನು ಯೋಚನೆ ಇಲ್ಲ. ನಾನು ಬೇರೆ ಇನ್ನೊಂದು ಯಾವುದೋ ಒಂದು ಕತೆ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ.
ಸರ್ ಇನ್ನ ಅದಕ್ಕೆ ಸ್ವಲ್ಪ ಟೈಮ್ ತಗೋತಾರೆ ನೋಡೋಣ ಅದನ್ನ. ಅದ್ರ ಬಗ್ಗೆ ಇನ್ನ ನಾವು ಅದ್ರ ಬಗ್ಗೆ ಏನು ಮಾತಾಡಿಲ್ಲ, ಅವರು ಆ ವಿಷಯ ನನ್ನ ಹತ್ರ ಪ್ರಸ್ತಾಪ ಮಾಡಿಲ್ಲ. ಹೌದು ಸರ್, ಸರ್ ಸಿನಿಮಾ ಮಧ್ಯಾಹ್ನ ಶೋಗೆ ಹೋಗ್ಬಿಡುತ್ತೆ ಕರೆಕ್ಟು. ಯಾಕಂದ್ರೆ ಅದಕ್ಕೆ ಅದಕ್ಕೆ ಆದಂತ ಕಾರಣಗಳಿದಾವೆ ಸರ್. ಸಿನಿಮಾ ಸೋಲಿನ ಹಿಂದೆ ಒಂದು ಕಾರಣ ಅಲ್ಲ, ಅದ್ರನ್ನ ಅದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಒಂದು 16 ಕಾರಣಗಳು ಸಿಗುತ್ತೆ, ಅದ್ರ ತುಂಬಾ ಆಮೇಲೆ ನಾನು ಮಾತಾಡ್ದಂಗೆ ಆಗುತ್ತೆ. ನಾವು ಈ ಸಿನಿಮಾವನ್ನೇ ಉದ್ದೇಶಿಸಿ ಹೇಳೋದಾದ್ರೆ, ಸಿನಿಮಾ ಕತೆ ಎಷ್ಟು ಕೇಳುತ್ತೆ ಅಷ್ಟನ್ನ ಮಾತ್ರ ಖರ್ಚು ಮಾಡಿದೀವಿ. ಖರ್ಚು ಮಾಡುವಾಗ ಯಾವುದು ಕಾಂಪ್ರಮೈಸ್ ಅಂತೂ ಆಗಿಲ್ಲ. ಇದು ಬೇಕಿತ್ತೋ ದುಡ್ಡಿಲ್ಲ ಅನ್ನೋ ಕಾರಣ ಬೇಡ ಅನ್ನೋ ರೀತಿ ಕಾಂಪ್ರಮೈಸ್ ಆಗಿಲ್ಲ. ಏನ್ ಬೇಕೋ ಅದನ್ನ ಅಷ್ಟು ಕರೆಕ್ಟಾಗಿ ಮಾಡಿದೀವಿ. ಪರದಕ್ಕೆ ಬೇಕಾಗಿರೋದಕ್ಕೆ ಯಾವುದಕ್ಕೂ ನಾವು ಮೋಸ ಮಾಡಿಲ್ಲ. ಅಷ್ಟು ಚೆನ್ನಾಗಿ ಸಿನಿಮಾ ಮಾಡಿದೀವಿ. ಎಲ್ಲೂ ಪ್ರೊಡ್ಯೂಸರ್ ದುಡ್ಡು 1 ರೂಪಾಯಿ ವೇಸ್ಟ್ ಆಗೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಹಾಗಾಗಿ ಪ್ರೊಡ್ಯೂಸರ್ ಈಗಲೇ ಸೇಫ್ ಅಲ್ಲಿ ಇದ್ದಾರೆ. ಬಿಫೋರ್ ರಿಲೀಸಿಂಗ್ ಪ್ರೊಡ್ಯೂಸರ್ ಸೇಫ್ ಅಲ್ಲಿ ಇದ್ದಾರೆ. ಸರ್, ಇಡೀ ಸಿನಿಮಾ ಒಂದೇ ಮನೆ, ಎರಡೇ ಪಾತ್ರ. ಬೆಳಿಗ್ಗೆ ಗಂಡ ಇದ್ದ ಮನೆಯಿಂದ ಆಚೆ ಹೋಗ್ತಾನೆ, ಗಂಡ ಮನೆಯಿಂದ ಆಚೆ ಹೋದ್ಮೇಲೆ ಮನೇಲಿ ಹೆಂಡತಿ ಏನ್ ಮಾಡ್ತಾಳೆ ಅನ್ನೋ ಒಂದು ಕುತೂಹಲ ಎಲ್ರಿಗೂ ಇರುತ್ತೆ. ಬಹುಶಃ ಅದಕ್ಕೂ ಸಿನಿಮಾದಲ್ಲಿ ಒಂದು ಸಣ್ಣ ಉತ್ತರ ಸಿಗುತ್ತೆ. ರಾತ್ರಿ ಮನೆಗೆ ಬರೋಂತ ಗಂಡ ಮಧ್ಯಾಹ್ನನೇ ಮನೆಗೆ ರಿಟರ್ನ್ ಆಗ್ತಾನೆ. ಅವನು ಯಾತಕ್ಕೆ ರಿಟರ್ನ್ ಆಗ್ತಾನೆ, ಅವನು ಮಧ್ಯಾಹ್ನ ಬಂದಿದ್ದಕ್ಕೆ ಕಾರಣ ಏನು, ಅವನ ಮನೆಗೆ ಬಂದ್ಮೇಲೆ ಏನಾಗುತ್ತೆ ಅನ್ನೋದೇ ಚಿತ್ರದ ಪ್ರಮುಖ ಭಾಗ. ಇನ್ಯಾರದು ಮುಖ ಕಾಣಲ್ಲ ಸರ್, ಇನ್ನೆಲ್ಲ ಮನೆ ಹೊರಗಡೆ ಇರ್ತಾರೆ. ವಿಂಡೋ ನಲ್ಲಿ ನೋಡಿದ್ರಲ್ಲ, ಆತರ ಶಾಡೋ ಕಾಣುತ್ತೆ ಹೊರತು ಯಾರದು ಮುಖ ತೋರಿಸಲ್ಲ. ಇಡೀ ಸಿನಿಮಾ ಎರಡೇ ಪಾತ್ರ ಸರ್. ಮದುವೆ ಬರೀ 4 ವರ್ಷ ಸರ್, ಅದೇ ಪ್ರಾಬ್ಲಮ್. ಹೌದು, ದಂಪತಿಗಳು ಅತಿ ಮತ್ತು ವಸಂತ್ ಮದುವೆ ಆಗಿ ಕೇವಲ 4 ವರ್ಷ ಆಗಿದೆ. ಅದಕ್ಕೆ ನಾನು ಅತಿ ವಸಂತ್ ಅಂತ ಹೇಳ್ತೀನಿ. ಯಾಕೆ 4 ವರ್ಷ ಅನ್ನೋದಕ್ಕೂ ಕಾರಣ ಇದೆ. ಯಾಕೆ 4 ವರ್ಷ ಅನ್ನೋದನ್ನು ನಾನು ಸಿನಿಮಾ ಅಂತ್ಯದಲ್ಲಿ ಅದನ್ನ ಹೇಳಿದೀನಿ. ಎಲ್ಲಿವರೆಗೂ ಮದುವೆ ಆಗುವಂತ ಹೊಸದ್ರಲ್ಲಿ ಇದ್ದಂತ ಸಂಬಂಧಗಳು ಎಲ್ಲಿ ಹೋಗ್ತಾ ಹೋಗ್ತಾ ಅದರ ಒಂದು ಇಂಪಾರ್ಟೆನ್ಸ್ ನ ಕಳ್ಕೊತಾ ಹೋಗುತ್ತೆ. ಹುಡುಗಿ ನೋಡಕ್ ಹೋಗ್ದಾಗ ಇರುವಂತ ಜೋಶು, ಮದುವೆ ಮಾಡ್ಕೊಂಡಾಗ ಇರುವಂತ ಜೋಶು, ಮದುವೆ ಆಗಿ 2 ವರ್ಷ ಆದ್ಮೇಲೆ ಇರಲ್ಲ. ಮೊದಲು ಫೋನ್ ಮಾಡಿದ್ರೆ ಸಾಕು ಅಂತ ಇರ್ತೀವಿ, ಆಮೇಲೆ ತಡೆ ಸ್ವಲ್ಪ ಬಿಸಿ ಇದೀವಿ ಅಂತೀವಿ ಅಲ್ವಾ. ಇದು ಯಾಕೆ ಆಗುತ್ತೆ, ಇದಕ್ಕೆ ಕಾರಣ ಏನು ಅನ್ನೋದಕ್ಕೆ ನೀವು ಸಿನಿಮಾ ನೋಡಿದ್ರು ಆಗಿದೆ ಸರ್. ನನಗೆ ಮದುವೆ ಆಗಿ 1.8 ವರ್ಷ ಆಗಿದೆ, ಆದ್ರೆ ಅದನ್ನ ತಾಟಿದೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.